ಸ್ನೇಹಿತರೆ, ದ ಬಿಗ್ಗೆಸ್ಟ್ ಬ್ರೇಕಿಂಗ್ ಅಂಡ್ ಎಕ್ಸ್ಪ್ಲೋಸಿವ್ ನ್ಯೂಸ್ ಅಂತ ಹೇಳಿದರೆ ಅದು ಚೀನಾ ಮತ್ತು ಭಾರತದ ನಡುವೆ ನಡೆದಂಥ ಒಂದು ಸಂಘರ್ಷ. ಚೀನಾ ದಾಳಿಗೆ 20 ಭಾರತೀಯರು ಹುತಾತ್ಮರಾಗಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಗೆ ರಾಹುಲ್ ಗಾಂಧಿ ಕೂಡ ಈ ಸಂದರ್ಭದಲ್ಲಿ ಚಾಟಿ ಬೀಸಿದ್ದಾರೆ. ಪ್ರಧಾನಿ ಮೋದಿ ಯಾಕೆ ಮೌನವಾಗಿದ್ದಾರೆ? ಟ್ವೀಟ್ ಮೂಲಕ ಮೋದಿಗೆ ರಾಹುಲ್ ಗಾಂಧಿ ಪ್ರಶ್ನೆಯನ್ನು ಕೇಳಿದ್ದಾರೆ. ನಮ್ಮ ನೆಲವನ್ನು ಕಬಳಿಸಲು ಚೀನಾದವರಿಗೆ ಎಷ್ಟು ಧೈರ್ಯ? ಹೌ ಡೇರ್ ದೇ ಆರ್ ಅನ್ನುವ ಪ್ರಶ್ನೆಯನ್ನ ಟ್ವೀಟ್ ಮೂಲಕ ಮಾಡಿದ್ದಾರೆ. ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ಕಾಂಗ್ರೆಸ್ನ ರಾಹುಲ್ ಗಾಂಧಿ. ಹಿಮದ ಕಣಿವೆಯಲ್ಲಿ ಈಗಾಗಲೇ ಸಂಘರ್ಷದ ಕಿಡಿ ಹೊತ್ತಿ ಉರಿತಾ ಇದೆ. ವಾಸ್ತವ ಗಡಿ ರೇಖೆಯ ಉದ್ದಕ್ಕೂ ಕೂಡ ಭಾರತದ ಸೇನಾ ಮೂಲಸೌಕರ್ಯ ಅಭಿವೃದ್ಧಿಗೆ ಚೀನಾ ಅಡ್ಡಗಾಲು ಹಾಕ್ತಾ ಇದೆ. ಈ ಸಂದರ್ಭದಲ್ಲಿ ಈ ಒಂದು ಮುಖಾಮುಖಿ ಹಿಂಸೆಗೆ ತಿರುಗಿದಾಗ ಟ್ವೀಟ್ ಮೂಲಕ ಪ್ರಧಾನಿ ನರೇಂದ್ರ ಮೋದಿಗೆ ಕಾಂಗ್ರೆಸ್ನ ರಾಹುಲ್ ಗಾಂಧಿ ಪ್ರಶ್ನೆಯನ್ನ ಇಟ್ಟಿದ್ದಾರೆ. ನೀವ್ಯಾಕೆ ಮೌನವಾಗಿದ್ದೀರಿ ಅನ್ನುವ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಅಂದ್ರೆ ಮೌನ ಅಂತ ಹೇಳಿದ್ರೆ ಕಾರ್ಯಗತರಾಗಿಲ್ಲ ಅಂತಾನಾ ಅಥವಾ ಮಾತನಾಡಲಿಲ್ಲ ಅಂತಾನಾ ಅನ್ನೋದ್ರ ಬಗ್ಗೆ ಒಂದಿಷ್ಟು ಸ್ಪಷ್ಟಪಡಿಸಬೇಕಾದಂತಹ ಅನಿವಾರ್ಯತೆ ಇದೆಯಾ ಅಂತ ಮೇಲ್ನೋಟಕ್ಕೆ ಅನಿಸುತ್ತೆ. ರಾಹುಲ್ ಗಾಂಧಿಯವರ ಈ ಒಂದು ಆಕ್ರೋಶವನ್ನ ಗಮನಿಸಿದಾಗ ಮತ್ತು ಅವರು ನಮ್ಮ ನೆಲವನ್ನ ಕಬಳಿಸಲು ಎಷ್ಟು ಧೈರ್ಯ ಅವರಿಗೆ ಚೀನಾದವರಿಗೆ ಅನ್ನುವ ಮಾತುಗಳನ್ನು ಆಡಿದ್ದಾರೆ. ಎಷ್ಟು ಧೈರ್ಯ ಅನ್ನೋದನ್ನ ನೋಡ್ತಾ ಇದ್ದೇವೆ. ಯಾವ ರೀತಿಯಾಗಿ ಅವರು ತಮ್ಮ ಕುತಂತ್ರದಿಂದ ದಾಳಿ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಯಾವುದೇ ಆರೋಗ್ಯಕರ ವಾತಾವರಣ ಇಲ್ಲದೆ, ನೀತಿ ನಿಯಮಗಳನ್ನು ಫಾಲೋ ಮಾಡದೆ, ಅದು ಕೂಡ ಫ್ಲಾಗ್ ಮೀಟಿಂಗ್ ಸಂದರ್ಭದಲ್ಲಿ ಅಕ್ಷಮ್ಯ ಅಪರಾಧವನ್ನು ಎಸಗಿದಂತಹ ಚೀನಾದ ಮೇಲೆ ಎಲ್ಲರೂ ಕೂಡ ಹರಿಹಾಯ್ತಾ ಇದ್ದಾರೆ. ಆದರೆ ಈ ಸಂದರ್ಭದಲ್ಲಿ ಪಕ್ಷಾತೀತವಾಗಿ ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ನಮ್ಮ ದೇಶವನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ, ಶತ್ರುಗಳನ್ನು ಸದೆಬಡುವ ನಿಟ್ಟಿನಲ್ಲಿ ನಾವು ನಮ್ಮ ಕೆಲಸವನ್ನು ಮಾಡಬೇಕಾಗಿದೆ, ಕಾರ್ಯಪ್ರವೃತ್ತರಾಗಬೇಕಾಗಿದೆ. ಅದು ಕೂಡ ಯಾವುದೇ ಗುಂಡನ್ನು ಹಾರಿಸದೆ, ಬರೀ ಕಲ್ಲು ದೊಣ್ಣೆಗಳಿಂದ ಮೊಳೆಗಳಿಂದ ನಮ್ಮ ಯೋಧರನ್ನು ಹತ್ಯೆಗೈಯುವಂತಹ ಕ್ರೂರ ಮನಸ್ಥಿತಿಗೆ ಒಂದು ದೊಡ್ಡ ಧಿಕ್ಕಾರ ಭಾರತೀಯರಿಂದ ಇದ್ದೇ ಇರುತ್ತೆ. ಈಗಾಗಲೇ ಹಲವು ರಾಷ್ಟ್ರಗಳ ಶತ್ರು ರಾಷ್ಟ್ರವಾಗಿ ಹೊರಹೊಮ್ಮಿರುವಂತಹ ಚೈನಾ ಭಾರತದ ಒಂದು ಶಕ್ತಿಯನ್ನು ಹಿಮ್ಮೆಟ್ಟಬೇಕು, ಭಾರತದ ಶಕ್ತಿಯನ್ನು ಸಹಿಸಲಿಕ್ಕೆ ಸಾಧ್ಯವಾಗದೆ ಹೇಡಿಗಳ ರೀತಿಯಲ್ಲಿ ವರ್ತನೆ ಮಾಡ್ತಿದ್ದಾರೆ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇರೊಂದು ಬೇಕಾಗಿಲ್ಲ. ಯಾಕಂತ ಹೇಳಿದ್ರೆ ಈ ಸಂಘರ್ಷ ನಿನ್ನೆ ಮೊನ್ನೆಯ ಸಂಘರ್ಷ ಅಲ್ಲ, ಹಲವು ದಶಕಗಳ ಕಾಲ ಕೂಡ ಸಂಘರ್ಷ ಇತ್ತು, ಮಾತುಕತೆ ಇತ್ತು. ಆದರೆ ಅದು ಹಿಂಸಾಚಾರಕ್ಕೆ ತಿರುಗಿರಲಿಲ್ಲ. 1975 ಬಳಿಕ ಆದಂಥ ಮೊದಲ ಒಂದು ಹತ್ಯೆ ಅಂತ ಹೇಳಿದರೆ ಅದು ಮೊನ್ನೆ ನಡೆದಂಥ ಒಂದು ಘಟನೆ. ಮತ್ತು ನಿನ್ನೆಯಷ್ಟೊತ್ತಿಗೆ ಯಾವ ರೀತಿಯಾದಂಥ ಒಂದು ಪರಿಣಾಮಕಾರಿ ವಾತಾವರಣ ನಿರ್ಮಾಣವಾಯಿತು ಅನ್ನೋದನ್ನು ನಾವೆಲ್ಲ ಗಮನಿಸ್ತಾ ಇದ್ದೀವಿ. ಅಷ್ಟಕ್ಕೂ ಈ ಸಂಘರ್ಷಕ್ಕೆ ಕಾರಣ ಏನು? ರಾಹುಲ್ ಗಾಂಧಿ ಅವರು ಏನೋ ಟ್ವೀಟ್ ಮಾಡಿದ್ದಾರೆ. ಯಾಕೆ? ಎನಫ್ ಇಸ್ ಎನಫ್, ವಿ ನೀಡ್ ಟು. ಎಸ್ ಸ್ನೇಹಿತರೆ, ಇಲ್ಲಿವರೆಗೂ ಆಗಿದ್ದು ಆಯಿತು, ನಾವೀಗ ಕಾರ್ಯಪ್ರವೃತ್ತರಾಗಬೇಕು ಅನ್ನುವ ರೀತಿಯಲ್ಲಿ ಅವರು ಕೂಡ ಈಗಾಗಲೇ ಟ್ವೀಟ್ ಮಾಡಿದ್ದಾರೆ. ಆದರೆ ಕುತಂತ್ರಿ ಚೀನಾ ಮತ್ತೆ ತನ್ನ ಅಟ್ಟಹಾಸವನ್ನು ಮೆರೀಲಿಕ್ಕೆ ಮುಂದಾಗ್ತಾ ಇದೆ. ಗಡಿಯಲ್ಲಿ ಹದ್ದು ಮೀರಿ ಚೀನಿ ಯೋಧರು ತಮ್ಮ ಒಂದು ಕೆಟ್ಟ ಚಾಳಿಯನ್ನು ಇಲ್ಲಿ ತೋರಿಸಿದ್ದಾರೆ. ಆದರೆ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸದ್ಯಕ್ಕೆ ಈ ರೀತಿಯಾಗಿ ದಿಢೀರಂತ ಅವರು ಏಕಾಏಕಿಯಾಗಿ ಹರಿಹಾಯ್ತಾರೆ ನಮ್ಮ ಯೋಧರ ಮೇಲೆ ಅಂಥೇಳಿ. ಆದರೆ ಈ ಅತಿಕ್ರಮಣಕ್ಕೆ ಬಲವಾದ ಕಾರಣ ಇದೆ ಅಂತ ಕೂಡ ಅನಲೈಸ್ ಮಾಡಲಾಗ್ತಾ ಇದೆ. ಭಾರತ ನಿರ್ಮಿಸ್ತಾ ಇರುವಂಥ ಒಂದು ರಸ್ತೆ ಮತ್ತು ಒಂದು ಸೇತುವೆ ಇದೆಯಲ್ಲ, ಆ ಚೀನಾದ ಅಸಮಾಧಾನಕ್ಕೆ ಕಾರಣ. ಅಂದರೆ ನಮ್ಮ ನೆಲದಲ್ಲಿ ನಾವು ಏನು ಮಾಡ್ತಾ ಇದ್ರೂ ಕೂಡ ಅವರಿಗೆ ಬಹಳ ಬಹಳ ನಿದ್ದೆಗೆಡಿಸಿರುವಂಥ ವಿಚಾರ ಆಗಿದೆ. ಮತ್ತೊಂದು ಅಂಶವನ್ನು ನಾವು ಗಮನಿಸ್ಬೋದು. ಇತ್ತೀಚೆಗೆ ಲೋಕಸಭೆಯಲ್ಲಿ ಗೃಹ ಸಚಿವ ಅಮಿತ್ ಶಾ ಅವರು ಕೂಡ ಅಲ್ಲಿ ಪ್ರಸ್ತಾಪ ಮಾಡಿರ್ತಾರೆ, ಅಕ್ಷಯ್ ಚಿನ್ಗಾಗಿ ಒಂದು ಹಕ್ಕು ಪ್ರತಿಪಾದನೆ ಮಾಡಿರ್ತಾರೆ. ಆ ಸಂದರ್ಭದಲ್ಲಿ ಅವರಿಗೆ ಮತ್ತಷ್ಟು ಎಚ್ಚರಿಕೆಯ ಒಂದು ಗಂಟೆ ಬಾರಿಸಿದ ಹಾಗೆ ಆಗಿರುತ್ತೆ. ಹೀಗಾಗಿ ಮತ್ತೆ ಅಕ್ಷಯ್ ಚಿನ್ಗಾಗಿ ಇವರು ಎಲ್ಲಿ ನಮ್ಮನ್ನು ಅತಿಕ್ರಮಣ ಮಾಡ್ಕೊಂಡ್ಬಿಡ್ತಾರೆ, ವ್ಯಾಪ್ತಿಯಲ್ಲಿ ಇದ್ದುಬಿಡ್ತಾರೆ ಅನ್ನುವ ಒಂದು ಆತಂಕ ಚೀನಿಯರಿಗೆ ಸಹಜವಾಗಿ ಕಾಡಿದೆ. ಹಾಗಾಗಿ ಗಾಲ್ವಾನ್ ಕಣಿವೆ ಮೇಲೆ ಈಗಾಗಲೇ ಕಣ್ಣನ್ನು ಇಟ್ಟಿದ್ದಾರೆ.